ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ತಿನರ್ಸೀಪುರ ಚೆಸ್ಕಾಂ ಕಚೇರಿ ಮುಂಭಾಗ ಕೆಇಬಿ ನೌಕರರು ಕೈಗೆ ಕಪ್ಪು ಪಟ್ಟಿ ಧರಿಸಿ ಇಂದು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆ ಕುರಿತು ಮಾತನಾಡಿದ ಕೆಇಬಿ ಅಸೋಸಿಯೇಷನ್ ಅಧ್ಯಕ್ಷ ನಾಗೇಂದ್ರ, ಕೇಂದ್ರ ಸರ್ಕಾರ 2003 ರ ವಿದ್ಯುತ್ ಕಾಯ್ದೆಗೆ ತಿದ್ದುಪಡಿ ತಂದು ಖಾಸಗೀಕರಣ ಮಾಡಲು ಹೊರಟಿದೆ. ದೇಶಾದ್ಯಂತ ಕೊರೋನಾ ಹರಡಿ ಸಾವು ನೋವು ಸಂಭವಿಸಿದೆ. ಈಗ ವಿದ್ಯುತ್ ಖಾಸಗೀಕರಣದ ಅವಶ್ಯಕತೆ ಇದೆಯಾ? ಸರ್ಕಾರ ಖಾಸಗಿ ವ್ಯಕ್ತಿಗಳ ಪರ ಕೆಲಸ ಮಾಡುತ್ತಿದೆ. ಕೂಡಲೇ ಸರ್ಕಾರ ಈ ಕಾಯ್ದೆ ತಿದ್ದುಪಡಿಯಿಂದ ಹಿಂದೆ ಸರಿಯಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ಮಾಡುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಕೈಗೆಲ್ಲ ತಿದ್ದುಪಡಿ ತಂದು ವಿತರಣಾ ವಲಯಗಳನ್ನ ಏನು ನಾಶೀಕರಣ ಮಾಡಬೇಕು ಅಂತಿದೆ. ಅದರ ವಿರುದ್ಧ ಇವತ್ತು ನಾವೆಲ್ಲ ನೌಕರರು ಸಿಬ್ಬಂದಿಗಳು ಎಲ್ಲ ಸೇರಿ ಇವತ್ತು ಒಂದು ನಮ್ಮ ನಿಲುವನ್ನ ವ್ಯಕ್ತಪಡಿಸ್ತಾ ವಿರೋಧ ವ್ಯಕ್ತಪಡಿಸಿದ್ವಿ. ಈ ಒಂದು ಕೊರೋನಾ ಸಂದರ್ಭದಲ್ಲಿ ಮಸೂದೆ ತಂದು ನಮ್ಮೆಲ್ಲ ಕಾರ್ಮಿಕರ ಕಾರ್ಮಿಕ ವಿರೋಧಿ ಹಾಗೂ ರೈತರ ಸಾಮಾನ್ಯರ ಸಾಮಾನ್ಯರಿಗೂ ಸಿಗ್ತಕ್ಕಂಥ ಸೌಲಭ್ಯ ಒಂದು ಮಸೂದೆನ ತಂದು ಸರ್ಕಾರ ಒಂದು ಸಂಕಷ್ಟ ಪರಿಸ್ಥಿತಿಯಲ್ಲಿ ತಂದುಕೊಟ್ಟಿದೆ. ಇಂಥ ಸಂದರ್ಭದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ನಮ್ಮೆಲ್ಲ 5 ಕಂಪನಿಗಳು ಮತ್ತು ಕೆ ಪಿ ಟಿ ಸಿ ಎಲ್ಲ ನಮ್ಮ ಒಕ್ಕೂಟಗಳಿಗೇನಿದೆ, ಇಂಜಿನಿಯರಿಂಗ್ ಅಸೋಸಿಯೇಷನ್ ಇರ್ಬೋದು, ಲೆಕ್ಕಾಧಿಕಾರಿಗಳ ಅಸೋಸಿಯೇಷನ್ ಇರ್ಬೋದು, ಡಿಪ್ಲೊಮೋ ಅಸೋಸಿಯೇಷನ್ ಇರ್ಬೋದು, ಎಲ್ಲ ಒಕ್ಕೂಟಗಳ ಜೊತೆಗೂಡಿಸಿ ಇವತ್ತು ಸಾಂಕೇತಿಕವಾಗಿ ಮತ್ತು ಶಾಂತಿಯುತವಾಗಿ ಈ ಒಂದು ಹೋರಾಟನ ಹಮ್ಮಿಕೊಂಡಿದ್ದೀವಿ.